ಹಬ್ಬಗಳ ಅತ್ಯಂತ ಪವಿತ್ರವಾದ ಶುಭ ಮುಹೂರ್ತಗಳಲ್ಲಿ ಯುಗಾದಿ, ಅಕ್ಷತೃತೀಯ, ವಿಜಯದಶಮಿಗಳದು ಮೇಲ್ಪಂಕ್ತಿಯ ದಿನಗಳಾಗಿವೆ. ಈ ದಿವಸಗಳಂದು ಸಾಮಾನ್ಯವಾಗಿ ಎಲ್ಲಾ ಶುಭ ಕೆಲಸಗಳನ್ನ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಶಾಸ್ತ್ರಕಾರರು ಹೇಳ್ತಾರೆ, ಪುರಾಣಗಳು ಕೂಡ ಸಾರ್ತಾ ಇವೆ. ಅಕ್ಷತೃತೀಯ ದಿನ ಜೀವನದ ಹೊಸ ಕೆಲಸ ಉದ್ಯೋಗ ಆರಂಭ ಮಾಡಿ ಚಿನ್ನಾಭರಣ ಖರೀದಿ ಮಾಡಿದರೆ ಒಳ್ಳೆದಾಗುತ್ತೆ, ಶುಭವಾಗುತ್ತೆ ಎಂದು ಹೇಳಲಾಗುತ್ತದೆ. ಹೀಗಾಗಿ ಪ್ರತಿ ವರ್ಷ ಅಕ್ಷತೃತೀಯ ದಿನದಂದು ಚಿನ್ನಾಭರಣ ಆಸ್ತಿ ಕೊಳ್ಳುವವರ ಸಂಖ್ಯೆ ದ್ವಿಗುಣೀಕೃತವಾಗುತ್ತಲೇ ಹೋಗ್ತಾ ಇದೆ. ಇನ್ನು ಗಂಗಾ ಮಾತೆ ಸ್ವರ್ಗದಿಂದ ಭೂಮಿಗಿಳಿದ ದಿನ ಅಕ್ಷತೃತೀಯ ಎಂಬ ಪ್ರತೀತಿ ಇದೆ. ಇದು ಕೃತಯುಗದ ಪ್ರಾರಂಭ ದಿನ. ಪರಶುರಾಮ ಹಾಗೂ ಬಸವೇಶ್ವರರು ಜನಿಸಿದ್ದು ಇದೇ ದಿನ. ಅಕ್ಷತೃತೀಯದಂದು ವಿಷ್ಣುವಿನ ಪೂಜೆ ಮಾಡಿಕೊಂಡ್ರೆ ಮೋಕ್ಷ ದೊರೆಯೋದ್ರಲ್ಲಿ ಸಂದೇಹನೇ ಇಲ್ಲ. ಇನ್ನು ಅದರಲ್ಲೂ ಅಕ್ಷತೃತೀಯ ತಿಥಿಯ ಜೊತೆಗೆ ರೋಹಿಣಿ ನಕ್ಷತ್ರ ಇದ್ರೆ ಮಹಾಪುಣ್ಯಕರ ಎಂಬ ನಂಬಿಕೆ ಕೂಡ ಇದೆ. ಈ ದಿನದಂದು ವಿಷ್ಣು ಮತ್ತು ಲಕ್ಷ್ಮಿ ಗಂಗಾದೇವಿಗೆ ಪೂಜೆ ಸಲ್ಲಿಸುವುದರಿಂದ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ಸಕಲ ದೋಷಗಳು ಪರಿಹಾರವಾಗುತ್ತವೆ ಎಂಬ ಪುರಾಣ ಪ್ರತೀತಿ ಕೂಡ ಇದೆ. ಅಕ್ಷತೃತೀಯ ದಿನ ಸೂರ್ಯ ಚಂದ್ರ ಏಕಕಾಲದಲ್ಲಿ ಉನ್ನತ ಪ್ರಮಾಣ ಮುಟ್ಟಿ ಉಚ್ಚ ರಾಶಿಯಲ್ಲಿ ಉಜ್ವಲತೆ ಸಂಭವಿಸೋದ್ರಿಂದ ಎಲ್ಲಾ ಕಾರ್ಯಗಳಿಗೂ ಶುಭಕರವಾದದ್ದು ಎಂದು ಹೇಳಲಾಗುತ್ತದೆ. ಸೂರ್ಯ ಆತ್ಮಕಾರಕವಾದರೆ ಚಂದ್ರ ಮನಸ್ಸು ಕಾರಕ. ಹೀಗಾಗಿ ಆತ್ಮ ಮತ್ತು ಮನಸ್ಸು ಪರಿಪೂರ್ಣತೆಯನ್ನ ಕಾಣುವ ದಿನ ಅಕ್ಷತೃತೀಯ ದಿನ. ಪುರಾಣ ಪ್ರತೀತಿ ಈ ರೀತಿಯಾಗಿದೆ. ಶ್ರೀಕೃಷ್ಣನ ಆದೇಶದಂತೆ ಪಾಂಡವರು ಸೂರ್ಯನನ್ನ ಪ್ರಾರ್ಥಿಸಿ ದ್ರೌಪದಿಗೆ ಅಕ್ಷಯ ಪಾತ್ರೆಯನ್ನ ಪಡೆದುಕೊಂಡ ದಿನವೇ ಈ ಅಕ್ಷತೃತೀಯ ದಿನ. ಚಾಮುಂಡೇಶ್ವರಿ ರಾಕ್ಷಸರನ್ನ ಸಂಹರಿಸಿದ ದಿನ ಅಕ್ಷತೃತೀಯ. ವೇದವ್ಯಾಸರ ಗಣಪತಿಯೊಂದಿಗೆ ಮಹಾಭಾರತ ಬರೆಯಿಸಲು ಆರಂಭಿಸಿದ ದಿನವೇ ಅಕ್ಷತೃತೀಯ ದಿನ. ಹೀಗಾಗಿ ಅಕ್ಷತೃತೀಯ ದಿನ ಶುಭ ಕಾರ್ಯ ಹಾಗೂ ದಾನ ಧರ್ಮ ಮಾಡಿದ್ರೆ ಹೆಚ್ಚಿನ ಫಲ ಪ್ರತಿಫಲ ಪಡೆದುಕೊಳ್ಳಬಹುದು. ಈ ಅಕ್ಷತೃತೀಯದಂದು ಚಿನ್ನಾಭರಣ, ರತ್ನಾಭರಣ, ಭೂಮಿ ಇತ್ಯಾದಿ ಖರೀದಿ ಹಾಗೂ ಆಸ್ತಿಯಲ್ಲಿ ಹೂಡಿಕೆಗೆ ಯೋಗ್ಯವಾದದ್ದು ಎಂದು ಹೇಳಲಾಗುತ್ತದೆ. ಜನರು ಉಳಿತಾಯ ಮತ್ತು ಸಂಪತ್ತಿನ ಸದುಪಯೋಗ ಹಾಗೂ ಸಮೃದ್ಧಿಗಾಗಿ ಖರೀದಿ ಹೂಡಿಕೆಗೆ ತೊಡಗುತ್ತಾರೆ. ಜೊತೆಗೆ ವಿವಾಹ, ಗೃಹ ಪ್ರವೇಶಗಳು ಕೂಡ ಮಾಡಬಹುದಾಗಿದೆ. ಪ್ರತಿ ಬಾರಿ ಅಕ್ಷತೃತೀಯ ಸಂಭ್ರಮ ಚಿನ್ನ ಪ್ರಿಯರ ಸಡಗರವನ್ನ ಇಮ್ಮಡಿಗೊಳಿಸುತ್ತದೆ ಎನ್ನುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಈ ಹಿನ್ನೆಲೆಯಲ್ಲಿ ಚಿನ್ನಾಭರಣ ಮಳಿಗೆಗಳು ಅಕ್ಷತೃತೀಯದಂದು ಗ್ರಾಹಕರನ್ನ ಸೆಳೆಯಲು, ಆಕರ್ಷಿಸಲು ತುದಿಗಾಲಲ್ಲಿ ನಿಂತಿರುತ್ತವೆ. ಈ ಸಂಭ್ರಮವನ್ನ ಹಲವಾರು ವಿಶೇಷ ಕೊಡುಗೆಗಳೊಂದಿಗೆ ಸ್ವಾಗತಿಸೋಣ. ಅಕ್ಷತೃತೀಯವನ್ನ ಸಡಗರ ಸಂಭ್ರಮದಿಂದ ಆಚರಿಸೋಣ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.